ತಂಗಿ ಎರಡು ದೇಹ ಒಂದೇ ಜೀವ ಜೇಬಲ್ಲಿ 2 ರೂಪಾಯಿ ಗತಿ ಇಲ್ಲ ಅಶೋಕ ಹೋಟೆಲ್ ಬೇರೆ ಹೋಗ್ತೀರಾ ಯಾಕೆ ಹೀಗೆಲ್ಲ ಸುಳ್ಳು ಹೇಳ್ತೀರಾ ನಿಮ್ಮ ನೋಡಿದಾಗಲೇ ಅನ್ಕೊಂಡೆ ಯಾವುದೋ ನಾಟಕದ ಕಂಪನಿಯವರು ಇರಬೇಕು ಇಲ್ಲನೇ ಫಿಲ್ಮ್ ಜೂನಿಯರ್ ಆರ್ಟಿಸ್ಟ್ ಇರಬೇಕು ಅಂತ ನೆಕ್ಸ್ಟ್ ಟೈಮ್ ಇಂದ ಬರಬೇಕಂದ್ರೆ ಸ್ವಲ್ಪ ಜೇಬಲ್ ದುಡ್ಡು ಇಟ್ಕೊಂಡು ಬನ್ನಿ ನಿನ್ನ ಗೋಳಿಕೋಬೇಕು ಅನ್ನಿಸ್ತು ಅದಕ್ಕೆ ಹೀಗೆಲ್ಲ ಮಾಡಿದೆ ಆದ್ರೆ ನೀನಿಂತ ಬುದ್ಧು ಅಂತ ನಾನು ಅನ್ಕೊಂಡಿರಲಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಮ್ಮ ಅಣ್ಣನದೊಂದು ದೊಡ್ಡ ಸರ್ವಿಸ್ ಸ್ಟೇಷನ್ ಇದೆ ಅಲ್ಲಿ ನಿಮಗೆ ಹೆಲ್ಪರ್ ಆಗಿ ಕೆಲಸ ಕೊಡಿಸ್ತೀನಿ 3000 ರೂಪಾಯಿ ಸಂಬಳ ಸ್ಟಾರ್ಟಿಂಗ್ ಅಲ್ಲೇ ಯಾರು ಅಷ್ಟು ಕೊಡಲ್ಲ ನಾನು ಹೇಳ್ದೆ ಅಂದ್ರೆ ನಮ್ಮ ಅಣ್ಣ ಕೊಡ್ತಾನೆ ನಾಳೆಯಿಂದ ರೆಡಿನಾ ನಿಮ್ಮ ಕೆಲಸ ಮಾಡಕ್ಕೆ ಮೀನಾ ನಿನ್ನ ಹೆಸರನ್ನ ಮತ್ತೆ ಮತ್ತೆ ಹೇಳಬೇಕು ಅನ್ಸುತ್ತೆ ನಿನ್ನ ಪದೇ ಪದೇ ನೋಡಬೇಕು ಅನ್ಸುತ್ತೆ ಯಾಕೆ ಕರೆಕ್ಟ್ ನಾನು ಸೋತು ಹೋಗಿದೆ ನಿನ್ನ ನಗುಗೆ ಎಷ್ಟೋ ಜನ ಹುಡುಗಿರು ನನ್ನ ಪ್ರೀತಿಗೋಸ್ಕರ ಒದ್ದಾಡಿದ್ರು ಕಾಡಿದ್ರು ಬೇಡಿದ್ರು ಆದರೆ ನನ್ನ ಮನಸು ಅವರು ಯಾರ ಕಡೆನೂ ಹೋಗಲೇ ಇಲ್ಲ ಅವರೆಲ್ಲ ನೋಡೋಕೆ ಚೆನ್ನಾಗೇ ಇದ್ದರು ಓದಿದ್ರು ಹೈ ಸೊಸೈಟಿಯಿಂದ ಬಂದಿದ್ರು ಆದರೆ ನನ್ನ ಮನಸಲ್ಲಿ ಒಂದು ಸಣ್ಣ ಆಸೆನೂ ಹುಟ್ಟಾಕಲೇ ಇಲ್ಲ ಅವರ ಹತ್ರ ಇಲ್ಲದೇ ಇರೋ ಕ್ವಾಲಿಟಿ ನಿನ್ನಲ್ಲಿ ಏನಿದೆ ಆಗ ನೋಡಿದ್ರೆ ನಿಮ್ಮ ಮಹಾನ್ ಜಗಳ ಗಂಟಿ ಕೋಪಿಸ್ತೆ ಬಾಯಿಗೆ ಬಂದಾಗ ಮಾತಾಡ್ತೀಯ ಆದರೂ ನಿನ್ನಂಗೆ ಇಷ್ಟ ಆಗ್ತೀಯ ಕಣೆ ಯಾಕೆ ಹೇಳು ಅದು ನಿನ್ನ ಸಿಂಪ್ಲಿಸಿಟಿ ಮುಗ್ಧತೆ ನಿನ್ನನ್ನು ನೋಡ್ತಾ ಇದ್ರೆ ಆಕಾಶದ ಸ್ವತಂತ್ರವಾಗಿ ಹಾರೋ ಹಕ್ಕಿಯಾಗಿ ಅನ್ನಿಸ್ತಾ ಇದೆಯಾ ಯಾರು 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 ಅಂತ ಯಾಕೆ ಹುಡುಕ್ತಾ ಇದೀಯಾ ನಾನು ನಿನ್ನ ಆತ್ಮಸಾಕ್ಷಿ ನೀನು ಮೀನನ್ನು ಯಾಕೆ ಪ್ರೀತಿ ಮಾಡ್ತಾ ಇದೀಯಾ ಅನ್ನೋದನ್ನು ಕಾರಣ ಹುಡುಕ್ತಾ ಇದೀಯಾ ಅಲ್ವಾ ನೋಡು ದಿನೇಶ ಈ ಹುಡುಗರೆಲ್ಲ ಹೀಗೆ ಗೋಲ್ಡ್ ಆಡಿಸೋ ಹುಡುಗಿರನ್ನ ತುಂಬ ಇಷ್ಟಪಡ್ತಾರೆ ಒಟ್ಟಿನಲ್ಲಿ ಪ್ರೀತಿ ಮಾಡೋದಕ್ಕೆ ಒಂದು ಕಾರಣ ಹುಡ್ಕೋತಾರೆ ಕಾರಣ ಯಾಕಬೇಕು ಅವಳು ನನ್ನ ಮನಸ್ಸಿಗೆ ಇಷ್ಟ ಆದ್ಲೂ ಅಷ್ಟೇ ಹಾಗಂತ ಅವಳು ಬೈದಿದ್ದನ್ನೆಲ್ಲ ಬಯಸ್ಕೋತೀಯಾ ಅದಕ್ಕೆಲ್ಲ ಹನಿಸ್ಕೋತೀಯಾ ನಿನ್ನನ್ನು ಇಡೀ ದೇಶನೇ ಗೌರವಿಸುತ್ತೆ ಅಂಥದ್ರಲ್ಲಿ ಅವ್ರ ಅಣ್ಣನ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತೀಯ ತಪ್ಪೇನು ಅವಳು ನನ್ನ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ನಾನು ಎಂಥ ಸ್ಥಿತಿನಲ್ಲಿದ್ದೀನಿ ಅನ್ನೋದು ಅವಳಿಗೆ ಗೊತ್ತಿಲ್ಲ ಹಾಗಂತ ನೀನು ಅವಳು ಹೇಳ್ದಾಗ ಕೇಳ್ತೀಯ ಇದು ನಿಂಗೆ ಸರಿ ಅನ್ನಿಸ್ತಾ ಇದೆಯಾ ಪ್ರೀತಿಗೋಸ್ಕರ ಯಾರು ಏನೇನೋ ಮಾಡಿದ್ರಂತೆ ನಾನು ಗ್ಯಾರೇಜಲ್ಲಿ ಕೆಲಸ ಮಾಡಿದ್ರೆ ತಪ್ಪೇನು ನಿನಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ವಾ ರಾಜ ಮಹಾರಾಜರೇ ತಮ್ಮ ಪ್ರೀತಿಗೋಸ್ಕರ ಅವ್ರ ಸಾಮ್ರಾಜ್ಯನೇ ತ್ಯಾಗ ಮಾಡಿದ್ರಂತೆ ಯುದ್ಧ ಮಾಡಿ ತಮ್ಮ ಜೀವನೇ ಕೊಟ್ರಂತೆ ಅಂಥದ್ರಲ್ಲಿ ನಾನೇನು ಮಹಾ ನನ್ನ ಪ್ರೀತಿಗೋಸ್ಕರ ಗ್ಯಾರೇಜಲ್ಲಿ ಕೆಲಸ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ತಾನೇ ನಿನಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಈ ಹುಚ್ಚನ್ನು ಬಿಡಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾರು ಈ ಹುಚ್ಚನ್ನು ಬಿಡಿಸೋದು ಬೇಡ ಇದರಲ್ಲಿ ಒಂಥರ ಸುಖ ಇದೆ ನೀನು ಮತ್ತೆ ಮತ್ತೆ ಆ ಪ್ರಶ್ನೆ ಕೇಳಿ ನನ್ನ ಮನಸ್ಸನ್ನು ಹಾಳು ಮಾಡಬೇಡ ಪ್ಲೀಸ್ ಹೊರಟೋಗು 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 ಪ್ಲೀಸ್ ಮೀನಾ ಐ ಲವ್ ಯು ಹಾಲ್ನ ಕುದಿಯಕ್ಕಿಟ್ಟಾಯ್ತು ನೆಕ್ಸ್ಟ್ ಏನು ಓಕೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರೆದು ಹಾಲಿಗೆ ಹಾಕ್ಬೇಕು ಅನು ಮೀನಾ ಮೀನಾ ಅರೆ ಏನಪ್ಪ ಇದು ನೀನು ಅಡುಗೆ ಮಾಡ್ತಾ ಇದೀಯಾ ಏನ್ ಬೇಕು ಅಂತ ಹೇಳು ನಾನೇ ನಿನಗೆ ಮಾಡ್ಕೊಡ್ತೀನಿ ಅಣ್ಣ ಇವತ್ತಿನ ಪೇಪರ್ ನೋಡಿದ್ಯಾ ನೀನು ಒಬ್ಬಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಅವಳ ಗಂಡನೇ ಅವಳನ್ನ ಸಾಯಿಸ್ಬಿಟ್ಟಿದ್ದಣ್ಣ ಪಾಪ ಅವಳಿಗೆ ಏನು ಕಷ್ಟ ಆಯ್ತೋ ಏನೋ ಕಷ್ಟನೂ ಇಲ್ಲ ಏನೂ ಇಲ್ಲ ಅವಳಿಗೂ ನಿನ್ನ ತರನೇ ಒಬ್ಬ ಅಣ್ಣ ಇದ್ನಂತೆ ಅವನು ಅಡುಗೆನೇ ಮಾಡೋದು ಕಲಿಸ್ಕೊಟ್ಟಿಲ್ಲ ಅವಳಿಗೆ
ಮನೆ ನಿಂದ ಯಾಕೋ ಹುಡುಗಾಟ ಜಾಸ್ತಿ ಆಯ್ತು ಮನೆ ಹುಡುಗಾಟ ಅಲ್ಲ ಅಣ್ಣ ಮತ್ತೆ ಇನ್ನೇನ ಅಣ್ಣ ಕಾಲ್ ಕಲಿಕೆ ಏನೇನ್ ಕಲಿಬೇಕು ಅದನ್ನ ಕಲ್ತ್ಕೊಬೇಕಲ್ವಾ